ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಚಾಣಕ್ಯ ಮಲ್ಟಿ ಟ್ಯಾಲೆಂಟ್ ಅಕಾಡೆಮಿಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಮೊರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಬರುವಂಥ ಮತ್ತೊಂದು ಸಬ್ಜೆಕ್ಟ್ ಜನರಲ್ ಸೈನ್ಸ್ ಅಥವಾ ವಿಜ್ಞಾನದ ಬಗ್ಗೆ ಕ್ವಶನ್ ಪೇಪರ್ ಯಾವ್ದಿದೆ ಅಂತ ನೋಡೋಣ. ಈಗ ಮೊದಲನೇ ಕ್ವಶನ್ ಬಂದು ಎಕ್ಸಾಂಪಲ್ನ ತೋರಿಸ್ತಾ ಇದ್ದೀನಿ ಯಾವ ಥರ ಇರುತ್ತೆ ಅಂತ. ಸೊ ಇದರಲ್ಲಿ ಐ ಆಮ್ ಎ ಪ್ಲಾಂಟ್, ಡೋಂಟ್ ಟಚ್ ಮೀ, ಇಫ್ ಯು ಟಚ್ ಮೀ ಐ ವಿಲ್ ಫೋಲ್ಡ್ ಮೈ ಲೀವ್ಸ್, ವಿಚ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್ ಟು ಐ ರೆಪ್ರೆಸೆಂಟ್ ಅಂತ ಕೇಳುತ್ತೆ. ಕನ್ನಡದಲ್ಲಿ ಹೇಳಿದ್ರೆ, ನಾನೊಂದು ಸಸ್ಯ, ನನ್ನನ್ನು ಮುಟ್ಟಬೇಡಿ, ಮುಟ್ಟಿದರೆ ನನ್ನ ಎಲೆಗಳನ್ನು ಉದುರಿಕೊಳ್ಳುತ್ತೇನೆ, ಹಾಗಾದರೆ ಜೀವಿಗಳ ಈ ಗುಣವನ್ನು ನಾನು ಪ್ರತಿನಿಧಿಸುತ್ತೇನೆ ಅಂದರೆ ಯಾವ ಗುಣ ಅದು? ಮುಟ್ಟಿದರೆ ಮುನ್ನ ನೀವೆಲ್ಲ ನೋಡಿದರೆ ಮುಟ್ಟಿದ ತಕ್ಷಣ ಮುದುರಿಕೊಳ್ಳುತ್ತಲ್ಲ, ಅದು ಯಾವ ಗುಣ ಅಂತ ನಾವು ಹೇಳಬೇಕು. ಸೊ ಆನ್ಸರ್ ಎ, ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್, ಆನ್ಸರ್ ಬಿ, ಮೂಮೆಂಟ್, ಆನ್ಸರ್ ಸಿ, ಎಕ್ಸ್ಕ್ರೀಷನ್, ಆ್ಯಂಡ್ ಆನ್ಸರ್ ಡಿ, ರೀಪ್ರೊಡಕ್ಷನ್ ಅಂತ. ಸೊ ಆನ್ಸರ್ ಎ, ಪ್ರಚೋದನೆಗೆ ಪ್ರತಿಕ್ರಿಯೆ ಅಂದರೆ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್. ಮೂಮೆಂಟ್ ಅಂದರೆ ಚಲನೆ, ಸಿ ಅಂದರೆ ವಿಸರ್ಜನೆ, ಡಿ ಅಂದರೆ ಸಂತಾನೋತ್ಪತ್ತಿ. ಸೊ ಪ್ರಚೋದನೆಗೆ ಪ್ರತಿಕ್ರಿಯೆ ಇದು. ಯಾಕಂದರೆ ಮುಟ್ಟಿದರೆ ಮುನ್ನ ಮುಟ್ಟಿದ ತಕ್ಷಣ ಅದು ಇದಾಗಿದ್ರೆ ಪ್ರಚೋದನೆಗೆ ಪ್ರತಿಕ್ರಿಯೆ, ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ಆನ್ಸರ್ನ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ನು, ದ ಮೋಷನ್ ಆಫ್ ಪೆಂಡ್ಯುಲಮ್ ಈಸ್ ಎನ್ ಎಕ್ಸಾಂಪಲ್ ಆಫ್, ಅಂದರೆ ನಮಗೆ ಗೊತ್ತು ಗೋಡೆ ಗಡಿಯಾರ ಹಾಕಿದಾಗ ಅದರದ್ದು ಪೆಂಡ್ಯುಲಮ್ ಇರುತ್ತೆ, ಅದು ಈ ಥರ ಇದಾಗ್ತಾ ಇರ್ತಾರೆ, ಅದು ಯಾವ ಮೋಷನ್ ಅಂತ ನೀವು ಹೇಳಬೇಕು. ಆನ್ಸರ್ ಎ, ರೋಟರಿ ಮೋಷನ್, ಆನ್ಸರ್ ಬಿ, ಕರ್ವಿ ಲೀನಿಯರ್ ಮೋಷನ್, ಆನ್ಸರ್ ಸಿ, ಆಸಿಲೇಟರಿ ಮೋಷನ್, ಆನ್ಸರ್ ಡಿ, ಸರ್ಕ್ಯುಲರ್ ಮೋಷನ್. ಸೊ ನಮಗೆ ಗೊತ್ತು ಇದು ಆಸಿಲೇಟರಿ ಮೋಷನ್ ಅಥವಾ ಆಂದೋಲನ ಚಲನೆ ಅಂತ. ಸೊ ರೋಟರಿ ಮೋಷನ್ ಅಂದರೆ ಪೂರ್ತಿ ಸರ್ಕಲ್ ಆಗ್ತಿರಿದ್ರೆ ರೋಟರಿ ಮೋಷನ್ ಆಗುತ್ತೆ, ಅಥವಾ ವಕ್ರ ಚಲನೆ ಈ ಥರ ಎಲ್ಲ ಚಲಿಸಿದರೆ ವಕ್ರ ಚಲನೆ. ಸೊ ಭ್ರಮಣ ಚಲನೆ ಅಂದರೆ ಹಿಂಗೆಲ್ಲ ತಿಳಿದ್ರೆ ಅದು ಭ್ರಮಣ ಚಲನೆ. ಸೊ ನಮಗೆ ಬೇಕಾಗಿರೋದು ಆಸಿಲೇಟರಿ ಅಥವಾ ಆಂದೋಲನ ಚಲನೆ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ಮುಂದಿನ ಪ್ರಶ್ನೆ ಬಂದು, ವಾಟರ್ ಕಂಟೈನ್ಸ್ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್ ಇನ್ ದ ರೇಷಿಯೋ ಆಫ್, ನೀರಿನಲ್ಲಿ ಆಕ್ಸಿಜನ್ ಮತ್ತು ಹೈಡ್ರೋಜನ್ಗಳ ಅನುಪಾತ ಅಂತ ಕೇಳ್ತಾರೆ. ಎಚ್ ಟು ಒ ಅಂದರೆ ನೀರು ಅಂತ ನಮ್ಗೆ ಗೊತ್ತು, ಎರಡು ಹೈಡ್ರೋಜನು ಒಂದು ಆಕ್ಸಿಜನ್ ಸೇರಿದ್ರೆ ನೀರಾಗುತ್ತೆ. ಆದರೆ ಇಲ್ಲಿ ಆಕ್ಸಿಜನ್ನ ಮೊದಲು ಕೊಟ್ಟಿದ್ದಾರೆ, ಹೈಡ್ರೋಜನ್ ಆಮೇಲೆ ಕೊಟ್ಟಿದ್ದಾರೆ. ಸೊ 1:2 ಅಂತ ಸೆಲೆಕ್ಟ್ ಮಾಡಬೇಕು. ಆನ್ಸರ್ ಕೊಟ್ಟಿದ್ದಾರೆ ಎ 1:2, ಬಿ 2:1, ಸಿ 2:3, ಡಿ 3:2 ಅಂತ ಕೊಟ್ಟಿರ್ತಾರೆ. ನಾವು ಯಾವ್ದು ಫಸ್ಟ್ ಕೊಟ್ಟಿದ್ದಾರೆ, ಯಾವ್ದು ಸೆಕೆಂಡ್ ಕೊಟ್ಟಿದ್ದಾರೆ, ಅದರದ್ದು ಅನುಪಾತ ಏನಿದೆ ನೋಡಿಕೊಂಡು ಆನ್ಸರ್ ಮಾಡಬೇಕಾಗುತ್ತೆ. ಇಲ್ಲಿ 1:2 ಆನ್ಸರ್ ಆಗುತ್ತೆ. ಅದೇ ಥರ, ದ ಎನರ್ಜಿ ಯೂಸ್ಡ್ ಇನ್ ಫ್ಲೋರ್ ಮಿಲ್, ಹಿಟ್ಟಿನ ಗಿರಣಿಗಳಲ್ಲಿ ಉಪಯೋಗಿಸುವ ಶಕ್ತಿ ಯಾವುದು? ಹಿಟ್ಟಿನ ಗಿರಣಿ ಅಂದರೆ ಗೊತ್ತಲ್ಲ, ಫ್ಲೋರ್ ಮಿಲ್ಲಲ್ಲಿ ನಾವು ಅಕ್ಕಿ ಹಾಕಿದ್ರೆ ಪುಡಿ ಆಗುತ್ತಲ್ಲ, ಅಲ್ಲಿ ಯಾವ ಎನರ್ಜಿ ಯೂಸ್ ಮಾಡ್ತಾರೆ ಅಂತ. ಆನ್ಸರ್ ಎ, ಮ್ಯಾಗ್ನೆಟಿಕ್ ಎನರ್ಜಿ, ಆನ್ಸರ್ ಬಿ, ಬಯೋ ಎನರ್ಜಿ, ಆನ್ಸರ್ ಸಿ, ಎಲೆಕ್ಟ್ರಿಕಲ್ ಎನರ್ಜಿ, ಆನ್ಸರ್ ಡಿ, ಕೆಮಿಕಲ್ ಎನರ್ಜಿ. ಸೊ ನಮಗೆಲ್ಲ ಗೊತ್ತು ಇದು ಎಲೆಕ್ಟ್ರಿಕಲ್ ಎನರ್ಜಿಯಿಂದ ವರ್ಕ್ ಆಗುತ್ತೆ ಅಂತ. ಸೊ ಆನ್ಸರ್ ಸಿ, ಎಲೆಕ್ಟ್ರಿಕಲ್ ಎನರ್ಜಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮ್ಯಾಗ್ನೆಟಿಕ್ ಎನರ್ಜಿ ಅಂದರೆ ಅಯಸ್ಕಾಂತ ಶಕ್ತಿ, ಬಯೋ ಎನರ್ಜಿ ಅಂದರೆ ಜೈವಿಕ ಶಕ್ತಿ, ಎಲೆಕ್ಟ್ರಿಕ್ ಅಂದರೆ ವಿದ್ಯುತ್ ಶಕ್ತಿ, ಇನ್ನೊಂದು ಕೆಮಿಕಲ್ ರಾಸಾಯನಿಕ ಶಕ್ತಿ, ಇದರಲ್ಲಿ ವಿದ್ಯುತ್ ಶಕ್ತಿ ಅಥವಾ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಕ್ ಪವರ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ಮುಂದಿನ ಪ್ರಶ್ನೆ, ಅನಿಮಲ್ಸ್ ವಿಚ್ ಡಿಪೆಂಡ್ಸ್ ಅಪಾನ್ ಪ್ಲಾಂಟ್ಸ್ ಆರ್ ಅದರ್ ಅನಿಮಲ್ಸ್ ಫಾರ್ ದೇರ್ ಫುಡ್ ಆರ್ ಕಾಲ್ಡ್, ತಮ್ಮ ಆಹಾರಕ್ಕಾಗಿ ಸಸ್ಯಗಳು ಅಥವಾ ಇತರೆ ಪ್ರಾಣಿಗಳನ್ನು ಅವಲಂಬಿಸಿರುವ ಪ್ರಾಣಿಗಳನ್ನು ಹೀಗೆನ್ನುವರು. ಒಂದು ಆಟೋಟ್ರೋಪ್ಸ್, ಸೆಕೆಂಡ್ ಆನ್ಸರು ಆ್ಯನಿಮಲ್ಸ್, ಥರ್ಡ್ ಆನ್ಸರ್ ಇಸ್ ಕ್ಲೈಮರ್ಸ್, ಇನ್ನೊಂದು ಹೆಟೆರೋಟ್ರೋಪ್ಸ್ ಅಂತಿದೆ, ನಾಲ್ಕು ಆನ್ಸರು. ಇದರಲ್ಲಿ ಹೆಟೆರೋಟ್ರೋಪ್ಸ್ ಅಥವಾ ಪರಪೋಷಕಗಳು ಉತ್ತರ ಆಗುತ್ತೆ. ಸೊ ಆಟೋಟ್ರೋಪ್ಸ್ ಅಂದರೆ ಸ್ವಪೋಷಕ, ಆ್ಯನಿಮಲ್ಸ್ ಅಂದರೆ ವಾರ್ಷಿಕ ಸಸ್ಯ, ಮತ್ತು ಕ್ಲೈಮರ್ಸ್ ಅಂದರೆ ಬಳ್ಳಿಗಳು, ಹೆಟೆರೋಟ್ರೋಪ್ಸ್ ಅಂದರೆ ಪರಪೋಷಕಗಳು. ಪರಪೋಷಕಗಳು ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಮೇಜರ್ ರೀಸನ್ ಫಾರ್ ಏರ್ ಪೊಲ್ಯೂಷನ್, ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣ ಏನು? ನಮಗೆಲ್ಲ ಗೊತ್ತು, ಇನ್ನು ನೋಡೋಣ ಆನ್ಸರ್ ಏನಿದೆ ಅಂತ. ಆನ್ಸರ್ ಎ, ಬಿಲ್ಡಿಂಗ್, ಆನ್ಸರ್ ಬಿ, ಹೌಸಸ್, ಆನ್ಸರ್ ಸಿ, ಫಾರೆಸ್ಟ್, ಆನ್ಸರ್ ಡಿ, ಫ್ಯಾಕ್ಟ್ರೀಸ್. ಸೊ ಕಟ್ಟಡಗಳ, ಮನೆಗಳ, ಕಾಡಿನ ಫ್ಯಾಕ್ಟ್ರಿಗಳ, ಕಾರ್ಖಾನೆಗಳ ಅಂತ. ಸೊ ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣ ಕಾರ್ಖಾನೆಗಳು, ಅದು ಸರಿಯಾದ ಉತ್ತರ. ಫ್ಯಾಕ್ಟ್ರೀಸ್ ಅಥವಾ ಕಾರ್ಖಾನೆಗಳಿಗೆ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಮುಂದಿನ ಪ್ರಶ್ನೆ, ಗುಂಪಿಗೆ ಸೇರಿದ ಪದ ಇಲ್ಲೂ ಬಂದಿದೆ, ಗುಂಪಿಗೆ ಸೇರಿದ ಪದ, ಡೈಸ್, ಚೆಸ್, ಐಡೆಂಟಿ, ಕೇರಮ್, ದ ಗೇಮ್ಸ್ ದಟ್ ಡಸ್ ನಾಟ್ ಬಿಲಾಂಗ್ಸ್ ಟು ದಿಸ್ ಗ್ರೂಪ್. ಪಗಡೆ, ಚೆಸ್ಸು ಅಥವಾ ಕಣ್ಣಾಮುಚ್ಚಾಲೆ ಮತ್ತು ಕೇರಮ್ ಅಂತ ಕೊಟ್ಬಿಟ್ಟಿದ್ದಾರೆ. ಇದರಲ್ಲಿ ಗುಂಪಿಗೆ ಸೇರಿದ ಪದ ತೆಗೀರಿ ಅಂತ. ಯಾವುದನ್ನು ತೆಗೀತೀರಾ? ಹೈಡ್ ಆ್ಯಂಡ್ ಸೀಕ್ನ ತೆಗಿಬೇಕು, ಯಾಕೆಂದರೆ ಡೈಸು, ಚೆಸ್ಸು, ಕೇರಮು ಇವೆಲ್ಲ ಒಂದೇ ರೀತಿಯ ಆಟ ಇರುತ್ತೆ. ಕಣ್ಣಾಮುಚ್ಚಾಲೆನ ನಾವು ತೆಗಿಬೇಕಾಗುತ್ತೆ, ಗುಂಪಿಗೆ ಸೇರಿದ ಪದ ಅಂತ ತೆಗಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ನು, ದ
disease caused due to deficiency of vitamin C. And the vitamin C contained the untawa kaile yadu. Night blindness, rickets, beriberi, and scurvy in the kotire. So scurvy is the answer. Vitamin C in the untawa kaile, scurvy. So adetara mundina prashne, the energy presents in flowing water. Ariyithiruva neerinalli yava energy irutte anta. Potential energy, kinetic energy, heat energy, and displacement energy. Potential energy, prachana shakti, kinetic energy, chalana shakti, shaka shakti, and sthananta shakti. Yavudu storage agi adralli shakti idre potential agutte. So idu arithiruva neeru agirundhe idu kinetic energy. So idike kinetic energy athava chalana shakti idike sariyada uttara. ನೋಡಿದ್ರೆ ಸ್ನೇಹಿತರೆ ಈ ಥರ ಒಂದು ಕ್ವಶನ್ ಪೇಪರ್ ಕೊಟ್ಟಿರ್ತಾರೆ. ಸೊ ಇದನ್ನು ನಾವು ಪ್ರಿಪೇರ್ ಆಗಿ ಹೋದರೆ ನಮಗೆ ತುಂಬ ಅನುಕೂಲ ಆಗುತ್ತೆ.